ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣ್ತಿರೋ ರೆಡ್ ಕಲರ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಎಲ್ಲ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ಎಲ್ಲರಿಗೂ ನಮಸ್ಕಾರ, ಗ್ಯಾಪ್ಸ್ ಇನ್ಫೋಟೆಕ್ಗೆ ಸ್ವಾಗತ. ನಮ್ಮಲ್ಲಿ ಬಹಳಷ್ಟು ಜನ ಜೀವನದಲ್ಲಿ ಯಾವುದಾದ್ರೂ ತಪ್ಪನ್ನ ಮಾಡಿ ನಂತರ ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಈ ರೀತಿ ನಿಮಗೇನಾದರೂ ಅನುಭವ ಆಗಿದ್ರೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳುವ ಕೆಲವೊಂದಿಷ್ಟು ಸಣ್ಣ ಕಥೆಗಳು ನಿಮಗೆ ಬಹಳಷ್ಟು ಇನ್ಸ್ಪೈರ್ ಮಾಡುತ್ತೆ. ಹೀಗಾಗಿ ವಿಡಿಯೋನ ಕೊನೆವರೆಗೂ ತಪ್ಪದಿರಾ ನೋಡಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋದಾದ್ರೆ, ಮೊದಲನೇದಾಗಿ ನಾವು ಯಾವತ್ತೇ ಆಗಲಿ ಯಾರ ಬಗ್ಗೆನಾದರೂ ಸಂಪೂರ್ಣವಾಗಿ ತಿಳಿದಿರಾ ಮಾತಾಡಬಾರ್ದು ಮತ್ತು ಅವರ ಪ್ರೆಸೆಂಟ್ನ ನೋಡಿ ಅವ್ರ ಬಗ್ಗೆ ಡಿಸೈಡ್ ಮಾಡಬಾರ್ದು. ಉದಾಹರಣೆಗೆ, ಒಂದು ದಿನ ಒಂದು ಟ್ರೈನ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ 20 ವರ್ಷದ ಹುಡುಗ ಟ್ರೈನ್ ಕಿಟಕಿಯ ಹೊರಗಡೆ ನೋಡಿ ಅಲ್ಲಿನ ಪ್ರಕೃತಿಯನ್ನು ನೋಡಿ ಬಹಳ ಸಂತೋಷದಿಂದ ಕಿರ್ಚುತ್ತಾ ಅವರ ತಂದೆಯ ಬಳಿ ಹೇಳ್ತಾ ಇರ್ತಾನೆ. ಇದನ್ನು ನೋಡಿ ಅಲ್ಲಿರುವ ಕೆಲವರು ಆ ಹುಡುಗನ ತಂದೆಗೆ ಹೇಳ್ತಾರೆ, ಯಾಕೆ ನೀವು ನಿಮ್ಮ ಮಗನ ಯಾವುದಾದ್ರೂ ಒಂದು ಒಳ್ಳೆ ಡಾಕ್ಟರ್ಗೆ ತೋರಿಸಬಾರ್ದು ಅಂತ. ಅದನ್ನು ಕೇಳಿ ಅವರಪ್ಪ ನಗ್ನಗ್ತ ಹೇಳ್ತಾರೆ, ಹೌದು ಹೋಗಿದ್ವಿ, ಇವಾಗ ಅಲ್ಲಿಂದನೇ ಬರ್ತಾ ಇದ್ದೀವಿ ಅಂತಾರೆ. ಯಾಕೆ ಎಂದು ಪ್ರಶ್ನಿಸಿದಾಗ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಮಗ ಒಬ್ಬ ಹುಟ್ಟು ಕುರುಡ, ಇವತ್ತೆ ಅವನಿಗೆ ಕಣ್ಣುಗಳು ಬಂತು ಎಂದು ಉತ್ತರಿಸ್ತಾರೆ. ಇದನ್ನ ಕೇಳಿ ಅಲ್ಲಿರೋರಿಗೆ ಆಶ್ಚರ್ಯವಾಗುತ್ತೆ. ಹೀಗಾಗಿ ನಾವು ಯಾವುದೇ ವಿಷಯನಾಗಲಿ ಒಂದೇ ದೃಷ್ಟಿಕೋನದಿಂದ ನೋಡಬಾರ್ದು. ಮತ್ತು ನಮ್ಮ ನಿಮ್ಮ ಎಲ್ಲರ ಜೀವನದಲ್ಲೂ ಕಷ್ಟ ಅನ್ನೋದು ಕಾಮನ್. ಯಾವತ್ತೇ ಆಗಲಿ ಕಷ್ಟದ ಮೇಲೆ ಮೆಟ್ಟಿ ನಿಂತ್ರೇ ನಮಗೆ ಗೆಲುವು ಸಾಧ್ಯ ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ಅದು ನಿಜ. ಉದಾಹರಣೆಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಂದು ದಿನ ಒಬ್ಬ ವ್ಯಕ್ತಿಯ ಪ್ರೀತಿಯ ನಾಯಿ ಒಂದು ಹಳ್ಳದೊಳಗೆ ಬಿದ್ದೋಗುತ್ತೆ. ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಆ ನಾಯಿನ ಹೊರಗೆ ತೆಗೆಯೋಕೆ ಆಗ್ತಾ ಇರೋದಿಲ್ಲ. ಆ ನಾಯಿ ಕೂಡ ಬಹಳಷ್ಟು ಪ್ರಯತ್ನ ಮಾಡ್ತಾ ಇರುತ್ತೆ, ಆದರೂ ಸಾಧ್ಯವಾಗ್ತಿರೋದಿಲ್ಲ. ನಂತರ ಆ ನಾಯಿ ಪಡುತ್ತಿದ್ದಂಥ ನೋವನ್ನು ನೋಡಲಾರದೆ ಆ ವ್ಯಕ್ತಿ ಆ ಹಳ್ಳದೊಳಗೆ ಮಣ್ಣನ್ನು ಹಾಕಲು ಆರಂಭಿಸ್ತಾರೆ. ಆ ಮಣ್ಣು ಆ ನಾಯಿಯ ಮೇಲೆ ಬಿದ್ದ ಕೂಡಲೇ ಆ ನಾಯಿ ಅದರ ದೇಹವನ್ನು ಅಲ್ಲಾಡಿಸಿ ಆ ಮಣ್ಣನ್ನು ಕೆಳಗಾಕಿ ಅದರ ಮೇಲೆ ನಿಂತ್ಕೊಳುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಆ ಹಳ್ಳ ತುಂಬೋಗಿ ಆ ನಾಯಿ ಹೊರಗೆ ಬರುತ್ತೆ. ಈ ರೀತಿ ಆ ವ್ಯಕ್ತಿ ತನ್ನ ಪ್ರೀತಿಯ ನಾಯಿಯನ್ನು ಕಾಪಾಡ್ಕೊತಾನೆ. ಹಾಗೆಯೇ ನಾವು ಕೂಡ ನಮ್ಮ ಜೀವನದಲ್ಲಿ ಕಷ್ಟಗಳ ಮೇಲೆ ಮೆಟ್ಟಿ ನಿಂತ್ರೇ ನಾವು ಆ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಹೀಗಾಗಿ ಬಿಡದೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು. ಹಾಗಿರ್ಬೇಕಂದ್ರೆ ನಾವು ನಮ್ಮ ಬುದ್ಧಿಶಕ್ತಿಯನ್ನು ಕಂಟ್ರೋಲ್ನಲ್ಲಿ ಇಟ್ಕೊಬೇಕು. ಯಾಕಂದ್ರೆ ಬಹಳಷ್ಟು ಜನ ಆಗೋದಿಲ್ಲ ಅಂತ ಬಿಟ್ಬಿಡೋಕೆ ನೋಡ್ತಾರೆ. ಆ ಥರ ಅನ್ಕೊಳ್ಳೋದು ಅವರ ಫಿಕ್ಸ್ಡ್ ಮೆಂಟಾಲಿಟಿ ಅಂತಲೇ ಅನ್ಕೋಬೋದು. ಉದಾಹರಣೆಗೆ, ನೀವೆಲ್ಲ ಝೂನಲ್ಲಿ ಆನೆಗಳನ್ನ ನೋಡೇ ಇರ್ತೀರ. ಅಷ್ಟು ದೊಡ್ಡ ಆನೆಗೆ ಅಷ್ಟು ಸಣ್ಣ ದಾರ ಕಟ್ಟಿದ್ದಾರೆ ಅಂತ ನಿಮ್ಗೆ ಯಾವಾಗಾದ್ರೂ ಅನುಮಾನ ಬಂತೆ? ಅದ್ರ ಬಗ್ಗೆ ಅಲ್ಲಿರುವ ಒಬ್ಬ ವ್ಯಕ್ತಿನ ಕೇಳಿದ್ರೆ ಅವನು ಹೇಳೋದೇನಂದ್ರೆ, ಆ ಆನೆಗೆ ಅದರ ಚಿಕ್ಕ ವಯಸ್ಸಿನಲ್ಲೇ ಕಾಲ್ಗೆ ಚೈನ್ನ ಕಟ್ಟಿ ಬಿಟ್ಬಿಟ್ಟಿರ್ತಾರೆ. ಅದು ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಪ್ರಯತ್ನ ಪಟ್ಟಿರುತ್ತೆ, ಆದರೆ ಆ ಚೈನ್ನ ಕೀಳೋಕೆ ಆಗಿರೋದಿಲ್ಲ. ಆದರೆ ಈಗ ಅದು ದೊಡ್ಡದಾಗಿದೆ, ಇವಾಗ ಕಿತ್ತರೆ ಒಂದೇ ಏಟಕ್ಕೆ ಬಂದ್ಬಿಡುತ್ತೆ. ಆದರೂ ಅದರ ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ, ನಾನು ಇದನ್ನು ಕೀಳೋಕೆ ಆಗಲ್ಲ ಅಂತಲೇ ಇರುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿ ನಾನು ಬಹಳಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಹಾಗಾಗಿ ಅದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಅದು ಫಿಕ್ಸ್ ಆಗಿರುತ್ತೆ. ಹೀಗೆಯೇ ಮನುಷ್ಯರು ಕೂಡ ತಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಫಿಕ್ಸ್ ಆಗೋಗ್ಬಿಟ್ಟಿರ್ತಾರೆ. ಅದನ್ನು ಬಿಟ್ಟು ಈಚೆ ಬಂದ್ರೇ ಜೀವನದಲ್ಲಿ ಏನಾದರೂ ಮಾಡೋದಕ್ಕೆ ಆಗೋದು. ಮತ್ತು ಜೀವನದಲ್ಲಿ ಹೇಗಿರಬೇಕು ಮತ್ತು ನಿಮ್ಮ ಕಷ್ಟಗಳನ್ನ ನೀವು ಹೇಗೆ ಎದುರಿಸಬೇಕು ಅಂತ ನಿಮಗೆ ಗೊತ್ತಿರಬೇಕು. ಅದಕ್ಕೆ ಮೊದಲು ನೀವೇನು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಉದಾಹರಣೆಗೆ, ಒಂದು ಆಲೂಗಡ್ಡೆ, ಒಂದು ಮೊಟ್ಟೆ ಮತ್ತು ಕಾಫಿ ಬೀಜವನ್ನು ಒಂದು ಕುದಿಯುತ್ತಿರುವ ನೀರಿಗೆ ಹಾಕಿದ್ವಿ ಅಂತ ಅಂದ್ಕೊಳ್ಳಿ. ನಂತರ ಆಲೂಗಡ್ಡೆ ಹೇಗಾಗಿರುತ್ತಂದರೆ, ಆ ಬಿಸಿ ನೀರನ್ನ ತಡೀಲಾರದೆ ಬಹಳ ಮೃದು ಆಗೋಗ್ಬಿಡುತ್ತೆ. ಆದರೆ ಮೊಟ್ಟೆ ಆ ಬಿಸಿ ನೀರನ್ನ ತಡ್ಕೊಳುತ್ತೆ, ಆದರೆ ಒಳಗೆ ಬೆಂದೋಗುತ್ತೆ. ಆದರೆ ಕಾಫಿ ಬೀಜ ಕುದಿತಿರೋ ನೀರಿಗೆ ಹಾಕಿದ್ರೆ ಆ ನೀರನ್ನೇ ಅದರ ಬಣ್ಣಕ್ಕೆ ಬದಲಾಯಿಸ್ಕೊಂಡ್ಬಿಡುತ್ತೆ. ಹೀಗಾಗಿ ನೀವ್ಯಾರು ಅಂತ ನೀವೇ ಡಿಸೈಡ್ ಮಾಡಿ. ಇದೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಬೇಕು ಅಂದ್ಕೊಂಡಿರುವಂಥ ಕೆಲವೊಂದಿಷ್ಟು ಸಣ್ಣ ಇನ್ಸ್ಪಿರೇಷನ್ ಕಥೆಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಖಂಡಿತ ಪಾರ್ಟ್ ಟೂನ ಮಾಡ್ತೀನಿ. ಹೀಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಅಂತೇಳ್ತಾ ಈ ವಿಡಿಯೋನಿಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಒಂದಿಗೆ ಸಿಗೋಣ. ಅಂಟಿಲ್ ದನ್ ಟೇಕ್ ಕೇರ್. ಧನ್ಯವಾದಗಳು.